ಸರ್, ನೀವು ಜಯರಾಜ್ ಅವರನ್ನ ಹತ್ತಿರದಿಂದ ನೋಡಿದ್ದೀರಾ, ಡಾಲಿ ಅವರು ಈ ಪಾತ್ರದಲ್ಲಿ ಕಾಣಿಸ್ಕೊಂಡಾಗ ನಿಮ್ಗೆ ಹೇಗೆ ಅನಿಸ್ತು ಸರ್? ರಿಯಲ್ ಲೈಫ್ ಜಯರಾಜ್ಗಿಂತಲೂ ತುಂಬ ಜೋರಾಗಿ ಎಮೋಷನ್ಸ್ ತೋರಿಸಿದ್ದಾರೆ. ಬಟ್ ಜಯರಾಜ್ ವಾಸ್ ಪೈಲ್ವಾನ್, ಪೈಲ್ವಾನ್ ಆಗಿದ್ರು. ಬಟ್ ನಾವು ನೋಡೋ ಹೊತ್ತಿಗೆ, ನನ್ನ ಹತ್ರ ಬರೋ ಹೊತ್ತಿಗೆ ಅವರು ಹೈಟ್ ಇರಲಿಲ್ಲ, 5.3 ಇದ್ದರು, 130 kg ಆಗಿಬಿಟ್ಟಿದ್ರು. ಇವತ್ತು ಅವ್ರ ಮಗ ಇದಾನಲ್ಲ, ಆ ಫಿಟ್ನೆಸ್ ಇರಲಿಲ್ಲ. ಅವ್ನು ಭಾಳ ಫಿಟ್ ಇದ್ದಾನೆ ಹುಡುಗ, ಯಾರು ಅಜಿತ್ ಆ ವಯಸ್ಸು ತುಂಬಾ ಫಿಟ್ ಇದ್ದಾನೆ. ಆ ಥರ ಇರಲಿಲ್ಲ ಜಯರಾಜ್, ಯಾಕೆಂದರೆ ಜೈಲಿನಲ್ಲಿದ್ದರು. 8 ವರ್ಷಕ್ಕಿಂತ ಹೆಚ್ಚಿನ ಕಾಲ ಜೈಲಲ್ಲಿದ್ದರು. ಈ ತುಂಬ ದಂಡೆಗಳು ಬಸ್ಕಿಗಳು ಎಲ್ಲ ಹೊಡೆದವರು ನಾಳೆ ಬಿಟ್ಬಿಟ್ಟಾಗ ಏನಾಗುತ್ತೆ ಅಂದರೆ ಬಾಡಿ ಊದು ಬಿಡುತ್ತೆ. ಹೆಂಗೆ ಇದ್ದಲ್ಲ ಅವರು ನಮ್ಮ ಥರನೇ ಸ್ಲಿಮ್ ಆಗಿದ್ದು, ಆ ಫೋಟೋಗಳನ್ನ ನೋಡಿದ್ದೀನಿ. ಬಟ್ ವಯಸ್ಸಾಗ ತುಂಬ ಇದಾಗುತ್ತೆ. ಸೊ ಇಷ್ಟಾಗಿ ಆ ಹೆಲ್ತ್ ಬಗ್ಗೆ ಇದು ಮಾಡೋರು, ಆ ಫಿಟ್ನೆಸ್ ಬಗ್ಗೆ ಇದು ಮಾಡೋರು. ಸೊ ಆ ಒಂದು ಸ್ಟ್ರೆಂತು ಧನಂಜಯ ಖಂಡಿತ ಇಲ್ಲ. ಧನಂಜಯ ಯಾವತ್ತೂ 3,000-4,000 ಬಸ್ಕಿಗಳು ಇವೆಲ್ಲ ಹೊಡೆದಿಲ್ಲ. ಬಟ್ ಫೇಷಿಯಲ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಆ ಕಣ್ಣು, ಆ ಇದು, ಆ ಧ್ವನಿ, ಆ ನಡ್ಕೊಂಬರೋದು, ನೋಡೋದು ಇವೆಲ್ಲ ಖಂಡಿತ ಸಿ. ಒಂದು ಈಗ ನೀವೆಲ್ಲ ದೀವಾರ್ ನೋಡಿದಿರೋ ಏನೋ ಗೊತ್ತಿಲ್ಲ, ದೀವಾರ್ ಅನ್ನೋ ಒಂದು ಫಿಲಮ್ ಬರ್ತದೆ, ಬೇಸ್ ಆಗೋದು ಹಾಜಿ ಮಸ್ತಾನ್ ಮೇಲೆ. ಹಾಜಿ ಮಸ್ತಾನ್ ಮನೆ ತೀರ್ಕೊಂಡಿದ್ದವರು 4-5 ವರ್ಷದಿಂದ. ಫಿಲಮ್ ಅವ್ರು ಬೇಸದಾಗ ಅವ್ರು ಹೇಳ್ತಾರೆ, ಅವರು ಅಷ್ಟೇ ಅಮಿತಾಭ್ ಬಚ್ಚನ್ ಥರ ಹೈಟ್ ಎಲ್ಲ ಇತ್ತು, ನೀವೇ ಮಾಡಿದರೆ ಹೇಗಿತ್ತು ಅಂತ ಅವ್ರು ಕೇಳಿದಾಗ ಹೇಳ್ತಾರೆ, ನಾನು ಮಾಡಿದ್ರೆ ಒಂದಿನ ಅಷ್ಟೇ ನೋಡ್ತಾ ಇದ್ದೀನಿ ಜನ, ಎರಡನೇ ಶೋ ಯಾರೂ ಇರ್ತಾ ಇರಲಿಲ್ಲ. ಅಮಿತಾಭ್ ಬಚ್ಚನ್ ಪ್ಲ್ಯಾನ್ ಮಾಡಿ ಮಾಡ್ತಾರೆ, ನನ್ನ ಕಣ್ಣು ಹೆಂಗಿತ್ತು ತಗೋತಾರೆ, ನನ್ನ ಕ್ಯಾರೆಕ್ಟರ್ ಏನಿದೆ ನೋಡ್ಕೊಳ್ತಾರೆ, ಅದನ್ನು ಆರ್ಟಿಸ್ಟಿಕ್ಕಾಗಿ ಕ್ರಿಯೇಟ್ ಮಾಡ್ತಾರೆ. ದಿಸ್ ಜಯರಾಜ್ ಈಸ್ ಧನಂಜಯಸ್ ಜಯರಾಜ್ ರಿಟರ್ನ್ ಬೈ ಅಗ್ನಿ ಶ್ರೀಧರ್. ರಿಯಲ್ ಜಯರಾಜ್ ಥರ ಇದ್ರೆ ಅಂದಾಗ ನೋ, ಆದರೆ ಜಯರಾಜ್ ಕ್ಯಾರೆಕ್ಟರು ಆ ಘಟನೆಗಳು ಅದನ್ನು ತೋರಿಸಿದ್ದೀವಿ, ತುಂಬ ಚೆನ್ನಾಗಿ. ಯಾಕೆ ನಿನ್ನೆ ಕೂಡ ನೋಡಿದೆ ನಾನು, ನಾನು ಬಚ್ಚನ್ ನಾವೆಲ್ಲ ನೋಡಿದ್ವಿ, ಜಯರಾಜ್ ನಾವೆಲ್ಲ ನೋಡಿದ್ದೀವಲ್ಲ, ಏನ್ರಿ ನಾವು ಮಾತಾಡ್ಕೊಳ್ಳೋದು ಹಾಗೇನೆ, ಜಯರಾಜ್ ಆತ್ಮ ಏನಾದ್ರು ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ ಅಂತ.